ವಿಘ್ನೇಶ್ವರ ವರ್ಧ ಸುಪ್ರಿಯ ಮಧುರ ಸಕಲ ಜಗದಿತ ನಾಗನ್ನ ಶ್ರುತಿ ಯೋಗ ವಿಶ್ವ ಗೌರಿಸುತ ಗಣನಾಥ ನಮನಮಸ್ತೆ. ಅಥ ಪಂಚಮ ಅಧ್ಯಾಯ ಅರ್ಜುನ ವಾಚ. ಅರ್ಜುನ ಬೋಲೆ, ಹೇ ಕೃಷ್ಣ, ಆಪ್ ಕರ್ಮೋ ಕೆ ಸನ್ಯಾಸ ಕಿ ಔರ್ ಫಿರ್ ಕರ್ಮಯೋಗ ಕಿ ಪ್ರಶಂಸಾ ಕರ್ತೆ, ಇಸ್ಲಿ ಇನ್ ದೋನೋ ಮೇ ಸೆ ಜೊ ಏಕ್ ಮೇರೆ ಲಿಯೆ ಭಲಿ ಬಾತೆ ನಿಶ್ಚಿತ ಕಲ್ಯಾಣಕಾರಕ ಸಾಧನ ಹೋ ಉಸೆ ಕಹಿಯೇ. ಭಗವಾನ್ ವಾಚ್. ಭಗವಾನ್ ಬೋಲೆ, ಕರ್ಮ ಸನ್ಯಾಸ ಔರ್ ಕರ್ಮಯೋಗ ಯೇ ದೋನೋ ಹಿ ಪರಮ ಕಲ್ಯಾಣ ಕೆ ಕರ್ನೆ ವಾಲೆ ಹೇ, ಪರಂತು ಉನ್ ದೋನೋ ಮೇ ಭಿ ಕರ್ಮ ಸನ್ಯಾಸ ಸೆ ಕರ್ಮ ಯೋಗ ಸಾಧನಾ ಮೇ ಸುಗಮ ಹೋನೆ ಸೆ ಶ್ರೇಷ್ಠ ಹೇ. ಹೇ ಅರ್ಜುನ್, ಜೊ ಪುರುಷ ನ ಕಿಸಿ ಸೆ ದ್ವೇಷ ಕರ್ತಾ ಹೇ ಔರ್ ನ ಕಿಸಿ ಕಿ ಆಕಾಂಕ್ಷಾ ಕರ್ತಾ ಹೇ ಔರ್ ವಹ ಕರ್ಮಯೋಗಿ ಸದಾ ಸನ್ಯಾಸಿ ಹಿ ಸಮಜನೆ ಯೋಗ ಹೇ, ಕ್ಯೋಂಕಿ ರಾಗ ದ್ವೇಷಾದಿ ದ್ವಂದ್ವ ಸೆ ರಹಿತ ಪುರುಷ ಸುಖ ಪೂರ್ವಕ ಸಂಸಾರ ಬಂಧನ ಸೆ ಮುಕ್ತ ಹೋ ಜಾತಾ ಹೇ. ಉಪಯುಕ್ತ ಸನ್ಯಾಸ ಔರ್ ಕರ್ಮಯೋಗ ಕೋ ಮೂರ್ಖ ಲೋಗ ಪೃಥಕ್ ಪೃಥಕ್ ಫಲ ದೇನೆ ವಾಲಾ ಕಹತೆ ಹೇ, ನ ಕಿ ಪಂಡಿತ ಜನ, ಕ್ಯೋಂಕಿ ದೋನೋ ಮೇ ಸೆ ಏಕ ಮೇ ಭಿ ಸಮ್ಯಕ್ ಕಾರ್ ಸೆ ಸ್ಥಿತ ಪುರುಷ ದೋನೋ ಕೆ ಫಲ ರೂಪ ಪರಮಾತ್ಮ ಕೋ ಪ್ರಾಪ್ತ ಹೋತಾ ಹೇ. ಜ್ಞಾನ ಯೋಗಿಯ ದ್ವಾರಾ ಜೊ ಪರಮ ಧಾಮ ಪ್ರಾಪ್ತ ಕಿಯಾ ಜಾತಾ ಹೇ ವಹ ಕರ್ಮ ಯೋಗಿಯ ದ್ವಾರಾ ಭಿ ವಹೀ ಪ್ರಾಪ್ತ ಕಿಯಾ ಜಾತಾ ಹೇ. ಇಸ್ಲಿಯೇ ಹೇ ಜೊ ಪುರುಷ ಜ್ಞಾನ ಯೋಗ ಔರ್ ಕರ್ಮಯೋಗ ಕೋ ಫಲ ರೂಪ ಮೇ ಏಕ ದೇಖತಾ ಹೇ ವಹೀ ಯಥಾರ್ಥ ದೇಖತಾ ಹೇ. ಪರಂತು ಹೇ ಅರ್ಜುನ್, ಕರ್ಮಯೋಗ ಕೆ ಬಿನಾ ಸನ್ಯಾಸ ಅರ್ಥಾತ್ ಮನ್ ಇಂದ್ರಿಯಾ ಔರ್ ಶರೀರ ದ್ವಾರಾ ಹೋನೆ ವಾಲೆ ಸಂಪೂರ್ಣ ಕರ್ಮೋ ಮೇ ಕರ್ತಾಪನ್ ಕಾ ತ್ಯಾಗ ಪ್ರಾಪ್ತ ಹೋನಾ ಕಠಿಣ ಹೇ. ಔರ್ ಭಗವತ್ ಸ್ವರೂಪ ಕೋ ಮನನ್ ಕರ್ನೆ ವಾಲಾ ಕರ್ಮಯೋಗಿ ಪರ ಬ್ರಹ್ಮ ಪರಮಾತ್ಮ ಮೇ ಕೋ ಶೀಘ್ರ ಹಿ ಪ್ರಾಪ್ತ ಹೋ ಜಾತಾ ಹೇ. ಜಿಸ್ಕಾ ಮನ್ ಅಪ್ನೇ ವಶ ಮೇ ಹೇ, ಜೊ ಜಿತೇಂದ್ರಿಯ ಹೇ, ಏ ವಿಶುದ್ಧ ಅಂತಃಕರಣ ವಾಲಾ ಹೇ ಔರ್ ಸಂಪೂರ್ಣ ಪ್ರಾಣಿಯೋ ಕಾ ಆತ್ಮ ರೂಪ ಸಂಪೂರ್ಣ ಪ್ರಾಣಿಯೋ ಕಾ ಆತ್ಮ ರೂಪ ಪರಮಾತ್ಮ ಹಿ ಜಿಸ್ಕಾ ಆತ್ಮ ಹೇ, ಐಸಾ ಕರ್ಮಯೋಗಿ ಕರ್ಮ ಕರ್ತಾ ಹುವಾ ಭಿ ಲಿಪ್ತ ನಹೀ ಹೋತಾ. ತತ್ವ ಕೋ ಜಾನ್ನೆ ವಾಲಾ ಸಾಂಖ್ಯ ಯೋಗಿ ತೋ ದೇಖತಾ ಹುವಾ, ಸುನ್ತಾ ಹುವಾ, ಸ್ಪರ್ಶ ಕರ್ತಾ ಹುವಾ ಔರ್ ಸುನ್ತಾ ಹುವಾ, ಭೋಜನ ಕರ್ತಾ ಹುವಾ, ಗಮನ ಕರ್ತಾ ಹುವಾ, ಸೋತಾ ಹುವಾ, ಶ್ವಾಸ ಲೇತಾ ಹುವಾ, ಬೋಲ್ತಾ ಹುವಾ, ತ್ಯಾಗ್ತಾ ಹುವಾ, ಗ್ರಹಣ ಕರ್ತಾ ಹುವಾ, ತಥಾ ಆಂಖೋ ಕೋ ಖೋಲ್ತಾ ಔರ್ ಮುದ್ತಾ ಹುವಾ ಭೀ ಸಬ್ ಇಂದ್ರಿಯೋ ಭೀ ಸಬ್ ಇಂದ್ರಿಯಾ ಅಪ್ನೆ ಅಪ್ನೆ ಅರ್ಥೋ ಮೇ ಬರತ್ ರಹಿ, ಇಸ್ ಪ್ರಕಾರ ಸಮಜ ಕರ್ ನಿಸಂದೇಹ ಐಸಾ ಮಾನೆ ಕಿ ಮೈ ಕುಛ ಭೀ ನಹೀ ಕರ್ತಾ ಹೂ. ಜೊ ಪುರುಷ ಸಬ್ ಕರ್ಮೋ ಕೋ ಪರಮಾತ್ಮಾ ಮೇ ಅರ್ಪಣ ಕರ್ಕೆ ಔರ್ ಆಸಕ್ತಿ ಕೋ ತ್ಯಾಗ ಕರ್ ಕರ್ಮ ಕರ್ತಾ ಹೇ, ವಹ ಪುರುಷ ಜಲ ಸೆ ಕಮಲ್ ಕೆ ಪತ್ತೆ ಕಿ ಭಾತಿ ಪಾಪ ಮೇ ಲಿಪ್ತತಾ ನಹೀ, ಪಾಪ ಮೇ ಪಾಪ ಸೆ ಲಿಪ್ತ ನಹೀ ಹೋತಾ. ಕರ್ಮಯೋಗಿ ಮಮತ್ವ ಬುದ್ಧಿ ರಹಿತ ಕೇವಲ ಇಂದ್ರಿಯ ಮನ ಬುದ್ಧಿ ಔರ್ ಶರೀರ ದ್ವಾರಾ ಭಿ ಆಸಕ್ತಿ ಕೋ ತ್ಯಾಗ ಕರ್ ಅಂತಃಕರಣ ಕಿ ಶುದ್ಧತಾ ಕೆ ಲಿಯೆ ಕರ್ಮ ಕರ್ತೆ ಹೇ. ಕರ್ಮಯೋಗಿ ಕರ್ಮೋ ಕೆ ಫಲ್ ಕಾ ತ್ಯಾಗ ಕರ್ಕೆ ಭಗವತ್ ಪ್ರಾಪ್ತಿ ರೂಪ ಶಾಂತಿ ಕೋ ಪ್ರಾಪ್ತ ಹೋತಾ ಹೇ. ಔರ್ ಸಕಾಮ ಪುರುಷ ಕಾಮನಾ ಕಿ ಪ್ರೇರಣಾ ಸೆ ಫಲ್ ಮೇ ಆಸಕ್ತ ಹೋಕರ್ ಬಾಂಧತಾ ಹೇ. ಅಂತಃಕರಣ ಜಿಸ್ಕೆ ವಶ ಮೇ ಹೇ ಐಸಾ ಸಾಂಖ್ಯ ಯೋಗ ಕಾ ಆಚರಣ ಕರ್ನೆ ವಾಲಾ ಪುರುಷ ನ ಕರ್ತಾ ಹುವಾ ಔರ್ ನ ಕರ್ವಾತಾ ಹುವಾ ಹಿ ನವ ದ್ವಾರೋ ವಾಲೆ ಶರೀರ ರೂಪ ಘರ್ ಮೇ ಸಬ್ ಕರ್ಮೋ ಕೋ ಮನ್ ಸೆ ತ್ಯಾಗ ಕರ್ ಆನಂದಪೂರ್ವಕ ಸಚ್ಚಿದಾನಂದನ್ ಪರಮಾತ್ಮಾ ಕೆ ಸ್ವರೂಪ ಮೇ ಸ್ಥಿತ ರಹತಾ ಹೇ. ಪರಮೇಶ್ವರ ಮನುಷ್ಯ ಕೆ ನ ತೋ ಕರ್ತಾಪನ್ ಕಿ ನ ಕರ್ಮೋ ಕಿ ಔರ್ ನ ಕರ್ಮ ಫಲ್ ಕೆ ಸಂಯೋಗ ಕಿ ಹಿ ರಚನಾ ಕರ್ತೆ ಹೇ, ಕಿಂತು ಸ್ವಭಾವ ಹಿ ವರ್ತ ರಹಾ ಹೇ. ಸರ್ವವ್ಯಾಪಿ ಪರಮೇಶ್ವರ ಭಿ ನ ಕಿಸಿ ಕೆ ಪಾಪ ಕರ್ಮ ಕೋ ಔರ್ ನ ಕಿಸಿ ಕೆ ಶುಭ ಕರ್ಮ ಕೋ ಹಿ ಗ್ರಹಣ ಕರ್ತಾ ಹೇ, ಕಿಂತು ಅಜ್ಞಾನ ಕೆ ದ್ವಾರಾ ಜ್ಞಾನ ಢಕಾ ಹುವಾ ಹೇ, ಇಸಿ ಉಸಿ ಸೆ ಸಬ್ ಅಜ್ಞಾನಿ ಮನುಷ್ಯ ಮೋಹಿತ ಹೋ ರಹೇ ಹೇ. ಪರಂತು ಜಿನ್ಕಾ ವಹ ಅಜ್ಞಾನ ಪರಮಾತ್ಮಾ ಕೆ ತತ್ವ ಜ್ಞಾನ ದ್ವಾರಾ ನಷ್ಟ ಕರ್ ದಿಯಾ ಗಯಾ ಹೇ, ಉನ್ಕಾ ವಹ ಜ್ಞಾನ ಸೂರ್ಯ ಕೆ ಸದೃಶ ಉಸ್ ಸಚ್ಚಿದಾನಂದ ಪರಮಾತ್ಮಾ ಕೋ ಪ್ರಕಾಶಿತ ಕರ್ ದೇತಾ ಹೇ. ಜಿಸ್ಕಾ ಮನ್ ತದ್ರೂಪ ಹೋ ರಹಾ ಹೇ, ಜಿನ್ಕಿ ಬುದ್ಧಿ ತದ್ರೂಪ ಹೋ ರಹಿ ಹೇ ಔರ್ ಸಚ್ಚಿದಾನಂದ ಪರಮಾತ್ಮಾ ಮೇ ಹಿ ಜಿನ್ಕಿ ನಿರಂತರ ಏಕಿ ಭಾವ ಸೆ ಸ್ಥಿತಿ ಹೇ, ಐಸೆ ತತ್ವಪರಾಯಣ ಪುರುಷ ಜ್ಞಾನ ಕೆ ದ್ವಾರಾ ಪಾಪ ರಹಿತ ಹೋಕರ್ ಅಪುನರಾವರ್ತಿ ಕೋ ಅರ್ಥಾತ್ ಪರಮ ಗತಿ ಕೋ ಪ್ರಾಪ್ತ ಹೋತೆ ಹೇ. ವಿಜ್ಞಾನಿ ಜನ ವಿದ್ಯಾ ಔರ್ ವಿನಯುಕ್ತ ಬ್ರಾಹ್ಮಣ ಮೇ ತಥಾ ಗೌ ಹಾತಿ ಕುತ್ತೆ ಔರ್ ಚಂಡಾಲ್ ಮೇ ಭಿ ಸಮದರ್ಶಿ ಹಿ ಹೋತೆ ಹೇ. ಜಿನ್ಕಾ ಮನ ಸಂಭಾವ ಮೇ ಸ್ಥಿತ ಹೇ ಉನ್ಕೆ ದ್ವಾರಾ ಇಸ್ ಜೀವಿತ ಅವಸ್ಥಾ ಮೇ ಹಿ ಸಂಪೂರ್ಣ ಸಂಸಾರ ಜೀತ ಲಿಯಾ ಗಯಾ ಹೇ, ಕ್ಯೋಂಕಿ ಸಚ್ಚಿದಾನಂದ ಪರಮಾತ್ಮಾ ನಿರ್ದೋಷ ಔರ್ ಸಮ ಹೇ, ಇಸ್ಸೆ ವೇ ಸಚ್ಚಿದಾನಂದನ್
परमात्मा में ही स्थित है। जो पुरुष प्रिय को प्राप्त होकर हर्षित नहीं होता और अप्रिय को प्राप्त होकर उद्विग्न न हो, वह स्थिर बुद्धि संशय रहित ब्रह्मवेता पुरुष सच्चिदानंदन पर ब्रह्म परमात्मा में एक ही भाव से नित्य स्थित है। बाहर के विषयों में आसक्ति रहित अंतःकरण वाला साधक आत्मा में स्थित जो ज्ञान जन जो ध्यान जनित सात्विक आनंद है उसको प्राप्त होता है। तदंतर वह सच्चिदानंदन पर ब्रह्म परमात्मा के ध्यान रूप योग में अभिन्न भाव से स्थित पुरुष अक्षय आनंद का अनुभव करता है। जो ये इंद्रियां तथा विषयों के संयोग से उत्पन्न होने वाले सब भोग और यद्यपि विषयी पुरुष को सुख रूप भासते हैं तो भी दुख के ही हेतु है और आदि अंत वाले अर्थात अनित्य है। इसलिए हे अर्जुन, बुद्धिमान विवेकी पुरुष उनमें नहीं रमता। जो साधक इस मनुष्य शरीर में शरीर का नाश होने वाले से पहले ही काम क्रोध उत्पन्न होने वाले वेग को सहन करने में समर्थ हो जाता है, वही पुरुष योगी है और वही सुखी है। जो पुरुष अंतरात्मा में ही सुख वाला है, आत्मा में ही रमण करने वाला है तथा जो आत्मा में ही ज्ञान वाला है, वह सच्चिदानंदन पर ब्रह्म परमात्मा के साथ एक ही भाव को प्राप्त सांख योगी शांत ब्रह्म को प्राप्त होता है। जिनका सब पाप नष्ट हो गए हैं, जिनका सब संशय ज्ञान के द्वारा निवृत्त हो गए हैं, जो संपूर्ण प्राणियों के हित में रत हैं, जिनका जीता हुआ मन निश्चल भाव से परमात्मा में स्थित है, वे ब्रह्मवेता पुरुष शांत ब्रह्म को प्राप्त होते हैं। काम क्रोध से रहित जीते हुए चित्त वाले पर ब्रह्म परमात्मा का साक्षात्कार किए हुए ज्ञानी पुरुष के लिए सब ओर से शांत पर ब्रह्म परमात्मा ही परिपूर्ण है। बाहर के विषय भोगों को न चिंतन करना, बाहर ही निकाल कर और नेत्र की दृष्टि को भ्रुकुटि के बीच में स्थित करके और तथा नासिका से विचार विचरण करने वाले प्राण और अपान वायु को सम करके जिनकी इंद्रियां मन और बुद्धि जीती हुई हैं, ऐसे मोक्ष परायण मुनि इच्छा भय और क्रोध से रहित हो गया है और वह सदा मुक्त ही है। मेरा भक्त मुझको सब यज्ञ और तपो का भोगने वाला संपूर्ण लोकों के ईश्वर का भी ईश्वर तथा संपूर्ण भूत प्राणियों का सुहृद अर्थात स्वार्थ रहित दयालु और प्रेमी ऐसा तत्व से जानकर शांति को प्राप्त होता है। ओम तत्सदिति श्रीमद् भागवत गीता सुपानिषु ब्रह्म विद्या योग शास्त्रे श्री कृष्ण अर्जुन संवाद कर्म संन्यास योग नाम पंचमो अध्याय। ओम नमो भगवते वासुदेवाय, ओम नमो भगवते वासुदेवाय, ओम नमो भगवते वासुदेवाय। श्री सचिदानंद रूपाय विश्व प्रत्यादेहतवे ताप्तय विनाशाय श्री कृष्णाय वयम नमः। श्री सचिदानंद रूपाय विश्व प्रत्यादेहतवे ताप्तय विनाशाय श्री कृष्णाय वयम नमः। श्री सचिदानंद रूपाय विश्व प्रत्यादेहतवे ताप्तय विनाशाय श्री कृष्णाय वयम नमः। हर हर महादेव, हर हर महादेव, हर हर महादेव। ओम नमः इति।